ಏನು ಹುಡುಗಾಟನ? ಇವತ್ತು ಇಂಟ್ರೆಸ್ಟ್ ಇದೆ ಪಾಠ ಮಾಡ್ತೀವಿ, ನಾಳೆ ಇಂಟ್ರೆಸ್ಟ್ ಇಲ್ಲ ಪಾಠ ಮಾಡಲ್ಲ ಅನ್ನಕ್ಕೆ. ಅದು ಹುಡುಗರ ಫ್ಯೂಚರು, ನೇಷನ್ಸ್ ಫ್ಯೂಚರು, ಸಮಾಜದ ಭವಿಷ್ಯ. ವಿದ್ಯಾವಂತರು ನೀವು, ಭವಿಷ್ಯದ ಜೊತೆ ಆಟ ಆಡಬೇಡಿ. ನೀವ್ಯಾರು? ಹೆಸರು ಗುಂಡಣ್ಣ, ಕಾಲೇಜ್ ಓಲ್ಡ್ ಸ್ಟೂಡೆಂಟು. ಸ್ಟೂಡೆಂಟ್ಸ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಸಾಲ್ವ್ ಮಾಡೋದು ನನ್ನ ಕೆಲಸ. ಪ್ರಾಬ್ಲಮ್ ಇದೆ ಅಂದರು ಬಂದೆ. ಕಾಲೇಜ್ ನಡೆಸ್ತಿರೋದು ರೆಡ್ಡಿಗಳು, ಅವ್ರನ್ನ ಹೋಗಿ ಕೇಳಿ. ಇದು ಆರ್ಗನೈಸೇಷನ್ ಪ್ರಾಬ್ಲಮ್ ಅಲ್ಲ, ಎಜುಕೇಷನ್ದು. ಆರ್ಗನೈಸೇಷನ್ ಪ್ರಾಬ್ಲಮ್ ಆದರೆ ರೆಡ್ಡಿ, ಇದು ಪಾಠ. ಅದಕ್ಕೆ ನಿಮ್ಮ ಹತ್ರ ಬಂದಿರೋದು. ಅರ್ಥ ಆಗಲಿಲ್ಲ. ಮನೆ ಪಾಠ ಮಾಡ್ತಿದ್ರಿ? ಹೌದು. 20 ವರ್ಷದಿಂದ ಮಾಡ್ತಾ ಇದ್ರಿ? ಹೌದು. ಒಳ್ಳೆ ಪ್ರೊಫೆಸರ್ ಅಂತ ಹೆಸರು ಮಾಡಿದ್ರಿ. ಸರಿ, ಡಿಮ್ಯಾಂಡು ಇತ್ತು, 7-7 ಬ್ಯಾಚ್ ನಡೆಸ್ತಿದ್ರಿ. ಹೌದು. ಅಡ್ವಾನ್ಸ್ ಫೀಸ್ ಬೇರೆ ಕಲೆಕ್ಟ್ ಮಾಡ್ತಾ ಇದ್ರಿ. ಹೌದು ರೀ, ವಿಷಯಕ್ಕೆ ಬನ್ನಿ. ಬರ್ತೀರಿ? ಏನು ಅರ್ಜೆಂಟು? ನನಗೆ ಕೆಲಸ ಇದೆ. ಗೊತ್ತು, ಏನು ಕೆಲಸ ಮಾಡ್ತಾ ಇದ್ದೀರಾ ಅಂತ. ಪ್ಲೀಸ್, ಏನು ವಿಷಯ ಹೇಳಿ. ಅಲ್ಲ, ಮನೆ ಪಾಠ ಮಾಡ್ತಿದ್ರಲ್ಲ, ಯಾಕೆ ನಿಲ್ಲಿಸಿದ್ರಿ? ಕಾನೂನಿಗೆ ವಿರುದ್ಧ ಅನ್ನಿಸ್ತು ನಿಲ್ಲಿಸ್ದೆ. ಪಾಠ ಮಾಡೋದು ಕಾನೂನಿಗೆ ವಿರುದ್ಧ ಅಲ್ಲ. ಮನೆಯಲ್ಲಾದರೂ ಮಾಡಿ, ಕಾಲೇಜಲ್ಲಾದರೂ ಮಾಡಿ. ಅರ್ಥ ಆಗಲಿಲ್ಲ ನಿಮಗೆ? ಫೀಸ್ ತಗೊಂಡು ಮನೆ ಪಾಠ ಮಾಡೋದು ಕಾನೂನಿಗೆ ವಿರುದ್ಧ, ಅದಕ್ಕೆ ನಿಲ್ಲಿಸ್ದೆ. ಮೊದಲು ಗೊತ್ತಿರಲಿಲ್ವಾ? ಗೊತ್ತಿತ್ತು. ಮತ್ತೆ ಯಾಕೆ ಮಾಡ್ತಿದ್ರಿ? ಎಲ್ಲರೂ ಮಾಡ್ತಿದ್ರು, ನಾನು ಮಾಡ್ತಿದ್ದೆ. ಈಗ ಯಾಕೆ ನಿಲ್ಲಿಸಿದ್ರಿ ಸಡನ್ ಆಗಿ? ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಆಯಿತು. ನೋಡಿ, ಇದು ನನ್ನ ಪರ್ಸನಲ್ ಪ್ರಾಬ್ಲಮ್, ಯಾರಿಗೂ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇಲ್ಲ. ಸಮಾಜಕ್ಕೆ ಉತ್ತರ ಕೊಡೋ ಜವಾಬ್ದಾರಿ ಕೊಡ್ತಿದ್ದೀನಿ. ಮನಸ್ಸು ಕೆಡ್ತು, ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಷನ್ ಕಮ್ಮಿ ಆಯಿತು, ಹುಡುಗರ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ನಿಲ್ಲಿಸಿದೆ. ವರ್ಷದ ಮಧ್ಯೆ ನಿಲ್ಲಿಸಿದ್ರಲ್ಲ, ಅವ್ರ ಗತಿ? ಬೇರೆ ಕಡೆ ಸೇರಿಸಿದ್ದೀನಿ. ಅಲ್ಲಿ ಕ್ವಾಲಿಟಿ ಇಲ್ಲ. ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ? ಮತ್ತೆ ಶುರು ಮಾಡಿ. ನೋಡಿ, ಈ ಗೂಂಡಾಗಿರಿಯೆಲ್ಲ ಬೇಡ. 30 ವರ್ಷದಿಂದ ಇದೇ ಪ್ರೊಫೆಷನ್. ಬಹಳ ಜನ ಸ್ಟೂಡೆಂಟ್ಸ್ ಲೀಡರ್ಸ್ಗಳನ್ನ ನೋಡಿದ್ದೇನೆ. ಯಾರಿಗೂ ಇಲ್ಲದ ಕಾಳಜಿ ನಿಮಗೆ ಯಾಕೆ? ಅದು ಗೊತ್ತಾಗಲಿಲ್ಲ. ನನ್ನನ್ನು ಕೇಳೋ ಹಕ್ಕು ಯಾರಿಗೂ ಇಲ್ಲ. ಹುಡುಕೊಂಡು ಬಂದಿದ್ದಿರಿ, ಒಂದು ಕಪ್ ಕಾಫಿ ಕೊಡ್ತೀರಿ, ಕುಡಿದು ಹೋಗಿ. ನಮ್ಮದು 25 ವರ್ಷದಿಂದ ಇದೇ ಪ್ರೊಫೆಷನ್ನು. ಭಾಳಷ್ಟು ಜನ ಪ್ರೊಫೆಸರ್ಗಳನ್ನ ಮೇಯಿಸ್ಬಿಟ್ಟಿದ್ದೀವಿ. ಇಂಥ ಎಷ್ಟೋ ವಿಷಯಗಳಲ್ಲಿ ವಿಚಾರಣೆ ಮಾಡಿ ತೀರ್ಪು ಕೊಟ್ಟಿದ್ದೀನಿ. 10 ವರ್ಷ ಸ್ವಾಮಿ ಲಾ ಮಾಡಿರೋದು ಸುಮ್ಮನೆ ಅಲ್ಲ. ಈಗ ಮನ್ಸು ಕೆಟ್ಟಿದೆ, ಕಾನ್ಸಂಟ್ರೇಷನ್ ಇಲ್ಲ ಅಂದ್ರಲ್ಲ, ನಿಜಾನ? ಹೌದು. ಇಲ್ಲ ಅಂದರೆ? ಮನಸ್ಸು ಕೆಟ್ಟಿಲ್ಲ, ಪಾಠ ಮಾಡಕ್ಕೆ ಟೈಮ್ ಇಲ್ಲ. ಅಂದರೆ? ಬೇರೆ ಎಲ್ಲದಕ್ಕೂ ಟೈಮ್ ಇದೆ, ಪಾಠ ಮಾಡಕ್ಕೆ ಟೈಮ್ ಇಲ್ಲ. ಅದಕ್ಕೆ ನಿಲ್ಲಿಸಿದ್ದೀರಿ. ಕಾಲೇಜು ಸರಸ್ವತಿ ಮಂದಿರ, ಓದ್ಕೊಳ್ಳೋಕ್ಕೆ ಶಾಂತವಾದ ವಾತಾವರಣ, ಏಕಾಂತ ಬೇಕು. ಅದಕ್ಕೆ ಅಂತ ದೊಡ್ಡ ಕ್ಯಾಂಪಸ್, ಮನಸ್ಸಿಗೆ ಮುದ ಇರಲಿ ಅಂತ ಮರ ಗಿಡ ಹೂವು. ಮ್ಯಾಥಮೆಟಿಕ್ಸ್ ಪ್ರೊಫೆಸರು ಅಭಿಜ್ಞಾನ ಶಾಕುಂತಲಾ ಶುರು ಮಾಡಿಬಿಟ್ರೆ ಹೊಲಸು ರೆಡ್ಡಿ ಕಳ್ಸ ನಿಮ್ಮನ್ನ. ನೋಡಿ, ಮನೆ ಪಾಠ ಶುರು ಮಾಡಿ, ಫೀಸ್ ತಗೊಂಡಿದ್ದೀರಾ, ನ್ಯಾಯ ಒದಗಿಸಿ. ಇನ್ನೊಂದು ವಿಷಯ, ರೆಡ್ಡಿ ವಿರುದ್ಧ ಕೆಲಸ ಮಾಡೋದನ್ನು ನಿಲ್ಲಿಸಿ. ಅವ್ರು ಮನ್ಸು ಮಾಡಿದ್ರೆ ಕೈ ಕಾಲು ತೆಗೆದುಬಿಡ್ಬೋದು, ಈಸಿ. ಅದು ಬೇಡ ಅಂದರು, ಯಾಕಂದರೆ ಇದು ಎಜುಕೇಷನ್ ಸಂಬಂಧಪಟ್ಟ ವಿಷಯ. ಏನಿದ್ರು ಎಜುಕೇಟೆಡ್ ಟೈಪಲ್ಲೇ ಗುಂಡಾಗಿರಿ ಮಾಡ ಅಂದರೆ ಗೋಡೆ ಮೇಲೆ ಬರೆಸ್ಬೇಕು, ಕಲ್ಲರ್ ಕಲ್ಲರ್ ಪ್ಯಾಂಪ್ಲೆಟ್ ಹಂಚಬೇಕು, ಸಾಧ್ಯವಾದರೆ ಒಂದೆರಡು ಪೇಪರಲ್ಲಿ ಹಾಕಿಸ್ಬೇಕು. ವಯಸ್ಸಾಗಿದೆ, ಹೆಣ್ಮಕ್ಕಳ ಸವಾಸ ಬೇಡ, ಒಳ್ಳೆಯದಲ್ಲ. ಆಸ್ಪತ್ರೆ ನಡೆಸ್ತಿದ್ದೀವಿ, ಪೇಷಂಟ್ಸ್ ಬರ್ತಾರೆ, ಇರ್ತಾರೆ, ಹೋಗ್ತಾರೆ, ಬಿಲ್ ಹಾಕ್ಲಾಗತ್ತೆ, ಕೊಟ್ಟು ಹೋಗ್ತಾರೆ. ಸಾಲ ಮಾಡ್ತಂದ್ರ, ಇದ್ದ ಆಸ್ತಿ ಮಾರದ್ರ, ಅಥವಾ ಕಳ್ತನ ಮಾಡಿದ್ರ ಕೇಳಕ್ಕೆ ಹೋಗಲ್ಲ.
ಕೆಎಸ್ಎಫ್ಸಿ ಸಾಲ ತೀರದ್ ಮಾತ್ರ ಮುಖ್ಯ ಆಗುತ್ತೆ. ಸಾರಿ, ತಕ್ಷಣಕ್ಕೆ ಗುರ್ತು ಸಿಗ್ಲಿಲ್ಲ. ಒಂದೇ ಒಂದು ಸಾರಿ ಮೀಟ್ ಮಾಡಿದ್ದು ಸ್ವಾತಿ ಹೆರಿಗೆ ಸಮಯದಲ್ಲಿ. ನಿಮ್ಮ ಸಿಸ್ಟರ್ ಸುಮತಿ ನನಗೆ ಭಾಳ ಪರಿಚಯ ಇದ್ದಾರೆ. ಅವ್ರ ಮನೆಗೆ ಹೋಗಿದ್ದೆ, ಅವ್ರು ಇರಲಿಲ್ಲ. ಟ್ರಾನ್ಸ್ಫರ್ ತೊಗೊಂಡು ಹೋದ್ಲು. ಏನು ಹೇಳಿ? ತಪ್ಪು ತಿಳ್ಕೊಬೇಡಿ, ನಿಮ್ಮ ಮನೆಗೆ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಅದೇನಿಲ್ಲ, ಬೆಳಗ್ಗೆ ಸ್ವಲ್ಪ ಬ್ಯುಸಿ ಇರ್ತೀನಿ ಅಷ್ಟೇ. ಆಫೀಸ್ಗೆ ಹೋಗೋ ತರಾತುರಿ. ಪರ್ಸ್ನಲ್. ಸುರೇಶ ಬಿಲ್ ಸೆಟ್ಲ್ ಮಾಡಲಿಲ್ವಾ? ಅದಲ್ಲ. ಮತ್ತೆ? ಆದಾಯ ತೆರಿಗೆಗೆ ಸಂಬಂಧಪಟ್ಟಿದ್ದು. ಸಾರಿ, ತಪ್ಪು ತಿಳ್ಕೊಬೇಡಿ. ಪರಿಚಯದವರು ಬರ್ತಾರೆ, ಕೇಳ್ತಾರೆ. ಕಾನೂನಿನ ಪರಿಸ್ಥಿತಿ ಏನಿದೆ ವಿವರಿಸ್ತೀನಿ. ಕೆಲವರು ತೆರಿಗೆ ಉಳಿಸೋದು ಹೇಗೆ, ಕಟ್ಟದೆ ಹೇಗೆ ಮ್ಯಾನೇಜ್ ಮಾಡೋದು, ಈ ವಿಷಯಗಳ ಚರ್ಚೆ ಮಾಡ್ತಾರೆ. ಅದಕ್ಕೆ ನನಗೆ ಸಮಯ ಇಲ್ಲ. ನರ್ಸಿಂಗ್ ಹೋಮ್ ಶುರು ಮಾಡಿ 2 ವರ್ಷ ಆಯಿತು. ಬಿಸ್ನೆಸ್ ಪಿಕಪ್ ಆಗಿಲ್ಲ. ಕೆ ಎಸ್ ಎಫ್ ಸಿ ಲೋನ್ ಅಂತ 35 ಲಕ್ಷ ಇದೆ. ಇಲ್ಲೇ ಇದೆ ಊರಲ್ಲಿದ್ದು ಸೆಟ್ಲ್ ಆಗೋದು ಅಂತ ಹೇಳಿ ಶುರು ಮಾಡಿದ್ವಿ. ಗಂಡ ಆರ್ಕಿಟೆಕ್ಟು, ಅವ್ರದ್ದೊಂದು ಆಫೀಸ್ ಇದೆ. ಯಾರು ಹೇಳಿ? ಡು ಐ ನೋ ಹಿಮ್? ಅವ್ರಿಗೆ ನೀವು ಗೊತ್ತು, ಶ್ರೀನಾಥ್ ಅಂತ. ಪೇಟೆ ಬೀದಿಲೇ ಆಫೀಸು. ಗೊತ್ತಾಯಿತು, ಲೀಡಿಂಗ್ ಆರ್ಕಿಟೆಕ್ಟ್. ರೆಡ್ಡಿ ಗ್ರೂಪ್ನ ಎಲ್ಲ ಬಿಲ್ಡಿಂಗ್ಸ್ ಇವರೇ ನೋಡ್ತಿರೋದು. ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಏನು? ಕೋರ್ಟ್ನಲ್ಲಿ ಕೇಸ್ ನಡೀತಿದೆಯಂತೆ. ರೆಡ್ಡಿಯವರು ತಮ್ಮ ಇತರ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಮೆಟೀರಿಯಲ್ನ ತಮ್ಮ ಪರ್ಸ್ನಲ್ ಆಸ್ತಿಗಳಿಗೆ ಉಪಯೋಗಿಸ್ತಿದ್ದಾರೆ ಅಂತ. ಸರಿ. ರೆಡ್ಡಿಯವರು ಇವ್ರ ಕರೆಸಿ ಹೇಳಿದ್ದಾರೆ, ಸಂಬಂಧಪಟ್ಟ ಮೆಟೀರಿಯಲ್ಸ್ ಬಂದಿದ್ದಕ್ಕೆ ಸರ್ಟಿಫೈ ಮಾಡಿದ್ದೀರಿ, ಅದನ್ನು ನೀವೇ ಉಪಯೋಗಿಸ್ಕೊಂಡ್ರಿ ಅಂತ ಬರ್ಕೊಡಿ. ದುಡ್ಡು ಕಾಸು ಕೊಟ್ಟರಾಗತ್ತೆ, ಅಪರಾಧದ ಹೊಣೆ ನೀವು ಹೊತ್ಕೊಳ್ಳಿ ಅಂತ. ರೆಡ್ಡಿ ಕಳಿಸಿದ್ರ ನಿಮ್ಮನ್ನಿಲ್ಲಿ? ಇಲ್ಲ. ಕೋರ್ಟಲ್ಲಿ ನಡೀತಿರೋ ಕೇಸ್ಗೂ ನನಗೂ ಸಂಬಂಧ ಇದೆ ಅಂತ ಯಾರು ಹೇಳಿದ್ದು? ಇವ್ರು ಹೇಳಿದ್ರು. ಅವ್ರಿಗೆ ಯಾರು ಹೇಳಿದ್ರಂತೆ? ರೆಡ್ಡಿಯವ್ರು ಹೇಳಿದ್ರಂತೆ. ಇದರಲ್ಲಿ ನಾನು ಮಾಡೋವಂಥದ್ದು ಏನೂ ಇಲ್ಲ. ನನ್ನ ಪ್ರೊಫೆಷನ್ಗೆ ಸಂಬಂಧಪಟ್ಟಿದ್ದಲ್ಲ. ಯಾರಾದರೂ ಲಾಯರ್ನ ಕನ್ಸಲ್ಟ್ ಮಾಡಿ ಡಿಸಿಷನ್ ತೊಗೊಳ್ಳಿ. MBBS ಓದಿದ್ದು 5 ವರ್ಷ, ಅದಾದಮೇಲೆ ಮತ್ತಾರು ವರ್ಷ ಓದಿದ್ದೇ ಆಯಿತು. ಸಣ್ಣ ಪುಟ್ಟ ನರ್ಸಿಂಗ್ ಹೋಮ್ಗಳಲ್ಲಿ ಕೆಲಸ ಮಾಡಿದೆ. ನಿಮಗೆ ಗೊತ್ತು, ಸಂಬಳ ಕೊಡೋದು ಕಡಿಮೆ. ಅದಕ್ಕೆ ನರ್ಸಿಂಗ್ ಹೋಮ್ ಈಗ ಶುರು ಮಾಡಿದ್ದೀನಿ. ಸರಿ. ರಾತ್ರಿ ಇಡೀ ಇವ್ರು ನಿದ್ದೆ ಮಾಡಿಲ್ಲ. ಕೋರ್ಟ್ ಮುಂದೆ ಬಿದ್ದಿರೋ ಬಿಲ್ಗಳು 10-12 ಲಕ್ಷ. ರೆಡ್ಡಿ ಅವರು ತಾವು ಉಳ್ಕೊಳ್ಳೋಕ್ಕೋಸ್ಕರ ಇವ್ರ ಕೂತ್ಕೆ ಕಟ್ತಾರೆ. ಸರಿ, ಹಣನೂ ಅವರೇ ಕೊಡ್ತಾರೆ. ಅಪ್ಪಾದ ಇವ್ರ ಹೊತ್ತರೆ ಸಾಕು. ಈ ಥರ ವ್ಯವಹಾರ ಕೋಟ್ಯಾಂತರ ನಡೆದಿದೆ. ಒಂದು ಅಪವಾದ ಹೊತ್ತಿದ್ದಕ್ಕೆ ಮಿಕ್ಕವು ಕುತ್ತಿಗೆಗೆ ಸುತ್ತಕೊಂಡ್ರೆ? ಇದು ಗೊತ್ತಿತ್ತಲ್ವಾ ಮೊದಲಿಂದನೂ? ಗೊತ್ತಿತ್ತು ಅಂತ ಅನಿಸುತ್ತೆ, ಅಷ್ಟು ಬುದ್ಧಿ ಇದ್ದೇ ಇರುತ್ತೆ. ಹಾಗಿದ್ದು ಸುಮ್ಮನೆ ಇದ್ರು. ಆರ್ಕಿಟೆಕ್ಟ್ ಕೆಲಸ, ವಿದ್ಯೆ ಇದೆ, ಟೆಕ್ನಿಕಲ್ ಕಾಂಪಿಟೆನ್ಸ್ ಇದೆ, ಅದಕ್ಕೆ ಫೀಸ್ ಬಂದೇ ಬರುತ್ತೆ. ಅಲ್ಲಿ ನಡೆಯೋ ಕಳ್ತನಗಳಿಗೂ ತಮಗೂ ಸಂಬಂಧ ಇಲ್ಲ ಅಂತ ಸುಮ್ಮನಿರಬೇಕು. ತಪ್ಪಲ್ವಾ? ಆಸ್ಪತ್ರೆ ನಡೆಸ್ತಿದ್ದೀವಿ. ಪೇಷಂಟ್ಸ್ ಬರ್ತಾರೆ, ಇರ್ತಾರೆ, ಹೋಗ್ತಾರೆ. ಬಿಲ್ ಹಾಕ್ಲಾಗತ್ತೆ, ಕೊಟ್ಟು ಹೋಗ್ತಾರೆ. ಸಾಲ ಮಾಡ್ತಂದ್ರ, ಇದ್ದ ಆಸ್ತಿ ಮಾರದ್ರ, ಅಥವಾ ಕಳ್ತನ ಮಾಡಿದ್ರ ಕೇಳಕ್ಕೆ ಹೋಗಲ್ಲ. ಕೆ ಎಸ್ ಎಫ್ ಸಿ ಸಾಲ ತೀರೋದು ಮಾತ್ರ ಮುಖ್ಯ ಆಗತ್ತೆ. ಪ್ರಾಬ್ಲಮ್ ಆಗುತ್ತಾ ಇವ್ರಿಗೆ? ನ್ಯಾಯಾಲಯದಿಂದ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಅನಿಸಲ್ಲ ನನಗೆ. ಅಲ್ಲಿ ರೆಡ್ಡಿ ಟ್ರಸ್ಟಿ, ಅವ್ರ ಜವಾಬ್ದಾರು. ಅವರು ಇವರನ್ನ ಸಿಕ್ಕಾಕ್ಸೋ ಪ್ರಯತ್ನ ಮಾಡಬಹುದು. ಸಹವಾಸ ಅಂತ ಮಾಡಿದ್ಮೇಲೆ ಕಿರಿಕಿರಿ ಅನುಭವಿಸ್ಬೇಕಾಗತ್ತೆ. ಊರು ಬಿಡ್ತೀನಿ ಅಂತಿದ್ದಾರೆ. ಅದು ಉತ್ತರ ಅಲ್ಲ. ಮೊನ್ನೆ ತಾನೇ ಇನಾಗ್ರೇಷನ್ ಆಯಿತು. ಖರ್ಚು ವೆಚ್ಚದ ಬಗ್ಗೆ ನಿಮ್ಮದು ಎನ್ಕ್ವೈರಿ ನಡೀತಿದೆ ಅಂತ ಹೇಳಿದ್ರು. ಒಂದೇ ಒಂದು ರಿಕ್ವೆಸ್ಟ್. ಏನು ಹೇಳಿ? ಮನೇಲಿ ಮಾವ, ಇವ್ರ ತಂದೆ, ಲಿವರ್ ಮತ್ತು ಇಂಟೆಸ್ಟೈನ್ ಕ್ಯಾನ್ಸರ್. 8-10 ವಾರ ಮಾತ್ರ, ಹೆಚ್ಚಂದರೆ 6 ತಿಂಗಳು. ಒಬ್ಬಳು ತಂಗಿ ಇದ್ದಾಳೆ, ಮದುವೆ ಆಗಿಲ್ಲ. ಮೈದ್ನ ಸುಮಾರಾಗಿರೋ ಕೆಲಸದಲ್ಲಿದ್ದಾನೆ. ಇವ್ರು ಊರು ಬಿಟ್ಟು ಹೋಗ್ತಾರೆ ಅಂತ ನಾನು ಊರು ಬಿಟ್ಟು ಹೋಗೋಕ್ಕಾಗತ್ತಾ? ಒಂದು ಕಡೆ ಮನೆ, ಇನ್ನೊಂದು ಕಡೆ ನರ್ಸಿಂಗ್ ಹೋಮ್. ಊರು ಯಾಕೆ ಬಿಡಬೇಕು? ವಿಚಾರಣೆ ಅಂತ ಏನಾದರೂ ನಿಮ್ಮದಿದ್ದರೆ ಇವ್ರನ್ನ ಕರೆಸಿ, ಬರ್ತಾರೆ, ಸತ್ಯ ಹೇಳ್ತಾರೆ. ಮನೆಗೆ ಬಂದರೆ ಅವಮಾನ ಆಗುತ್ತೆ. ಯಾರು ಹೇಳಿದ್ದು ನಿಮಗೆ ಇದನ್ನೆಲ್ಲ? ರೆಡ್ಡಿ ಅವರು ಇವ್ರಿಗೆ ಹೇಳಿದ್ರಂತೆ.
ನಮ್ಮ ಹತ್ರ ಏನೂ ಇಲ್ಲ, ಸಾಲ ಇದೆ, ಅವಮಾನ ಆಗುತ್ತೆ. ಡಾಕ್ಟ್ರ್ ಪ್ರೊಫೆಷನ್, ಕಾಯಿಲೆ ಇದ್ದು ನೋವಿದ್ದಾಗ ದೇವರು ಅಂತಾರೆ, ಬಿಲ್ ಕೊಟ್ಟರೆ ಕಟುಕರು ಅಂತಾರೆ. ಹೊಡೋಣವಾ? ಕೋರ್ಟಲ್ಲಿ ಕೇಸ್ ನಡೆಯುತ್ತೆ, ಸಣ್ಣ ಪುಟ್ಟ ಅವಮಾನಗಳು ಅನುಭವಿಸ್ಬೇಕಾಗತ್ತಲ್ವಾ? ಹೆಣ ಹೊತ್ತಿದ್ದಾರೆ, ಚಳಿ, ಸ್ನಾನ ಮಾಡಲ್ಲ ಅಂದರೆ? ನನ್ನ ಕೈಲಾಗಿದ್ದು ನಾನು ಮಾಡೋದು. ಅಂದರೆ ನಿದ್ದೆ ಬರಲಿಲ್ಲ ಅಂದರೆ ಅದಕ್ಕೊಂದು ಮಾತ್ರೆ, ಬಿ ಪಿ ಇದ್ದರೆ ಅದಕ್ಕೊಂದು. ಕೊಲೆ ಮಾಡಿಲ್ಲ ನೋಡಿ, ಅದಕ್ಕೆ ಫಾಸಿ ಆಗೋಲ್ಲ. ಅಷ್ಟು ಗೊತ್ತಾಯ್ತಲ್ಲ ನೆಮ್ಮದಿ. ಪ್ರೊಫೆಷನಲ್ ಎಥಿಕ್ಸ್ ಅಂತ ಒಂದಿದೆ, ಗೊತ್ತಾ ನಿಮಗೆ? ಗೊತ್ತಿಲ್ಲ ಸ್ವಾಮಿ, ಆ ಪದವಿ ಕೇಳಲಿಲ್ಲ. ತಿಳಿದವ್ರು ಹೇಳಿ. ವಿದ್ಯೆ ಇರೋದು ಸತ್ಯನ ಪ್ರತಿಪಾದಿಸೋದಿಕ್ಕೆ. ಅಕೌಂಟೆಂಟ್ ಅಂದ್ರೆ ಎಡಬಲ ಬರೆಯೋದಲ್ಲ, ಸತ್ಯನ ಬರೆಯೋದು. ಸುಳ್ಳು ಬರೆದ್ರೆ ಎಥಿಕ್ಸ್ ಅಲ್ಲ ಅಂತೀರಿ ಅಲ್ವಾ? ಹೊಟ್ಟೆಪಾಡು, ಅವ್ರು ಹೇಳಿದ್ದನ್ನ ಬರೀಲೇಬೇಕು. ಕಾಸು ಕೊಡ್ತೀನಿ ಅಂದ್ರೆ ಏನ್ ಹೇಳಿದ್ರು ಬರೀತೀರಿ? ಬರೆಯೋದೆ, ಎಥಿಕ್ಸ್ ನನಗಿಲ್ಲ. ಸರಿ ಬಿಡಿ, ಕೋಣದ ಮುಂದೆ ಕಿಂದ್ರಿ. ಏನಾಯ್ತು ಇವಾಗ? ಮೆಟೀರಿಯಲ್ ಬಂದಿದೆ ಕಾಲೇಜ್ಗೆ, ಅಕೌಂಟ್ ಆಗಿದೆ ಅಲ್ಲಿ, ನಾನು ನೋಡಿದ್ದೀನಿ. ಮೆಟೀರಿಯಲ್ ಇಲ್ಲಿತ್ತು, ಬಿಲ್ ಇರಲಿಲ್ಲ, ತರಿಸ್ಕೊಂಡ್ವಿ. ಬೋಗಸ್ ಬಿಲ್ಲು, ಲೆಕ್ಕಕ್ಕೆ ಬೇಕಲ್ಲ. ಮೆಟೀರಿಯಲ್ ಬಂದಿದೆ, ಬಿಲ್ ಯಾಕಿಲ್ಲ ಅಂತ ಕೇಳಬೇಕಾಗಿತ್ತು ನೀವು. ಕಾಲೇಜಿಗೆ ಬಂದು ಮೆಟೀರಿಯಲ್ಲು ಹಾಸ್ಪಿಟಲಿಗೆ ಯಾಕೆ ಉಪಯೋಗಿಸ್ತೀರಿ ಕೇಳಬೇಕಾಗಿತ್ತು ನೀವು. ನಿಮ್ಮ ಸೂಪರ್ವಿಷನ್ನಲ್ಲೇ ಹಾಕ್ಸಿರೋದು ಗೊತ್ತಿತ್ತಲ್ವಾ? ನಾನು ಬಿಡಿ, ಚಿಲ್ಲರೆ ಅಕೌಂಟೆಂಟು, ನೀವು ಹೈಲಿ ಕ್ವಾಲಿಫೈಡು, ನಿಮಗಿಲ್ಲದ ಪ್ರೊಫೆಷನಲ್ ಎಥಿಕ್ಸು ನನಗೆಲ್ಲಿಂದ ಬರಬೇಕು ಸ್ವಾಮಿ? ನನ್ನ ಕೆಲಸದಲ್ಲಿ ಮೋಸ ಆಗಿಲ್ಲ, ಅಷ್ಟರ ಮಟ್ಟಿಗೆ ಎಥಿಕ್ಸ್ನ ಕಾಪಾಡ್ಕೊಂಡಿದ್ದೀನಿ. ನಾನು ಅಷ್ಟೇ. ಕೋರ್ಟಲ್ಲಿ ಕರೆದು ಕೇಳ್ತಾರೆ, ಮೆಟೀರಿಯಲ್ ಬಂದಿರೋದು ಒಪ್ಕೋಬೇಕು. ಅಲ್ಲಿ ಹಾಕ್ಸಿಲ್ಲ ಸತ್ಯ, ಇಲ್ಲಿ ಹಾಕ್ಸಿದ್ದಾರೆ ಅಂದರೆ ಮತ್ತೆ ಈ ಬಿಲ್ಲು ಅಂತಾರೆ. ರೆಡ್ಡಿ ನನ್ನನ್ನು ಸಿಕ್ಕ ಹಾಕಿಸ್ತಾನೆ. ಅದಕ್ಕೆ ಉತ್ತರ ನನ್ನಲ್ಲಿಲ್ಲ. ಟೆಕ್ನಿಕಲ್ ಮನುಷ್ಯ ನಾನು, ಈ ಬಿಲ್ಲುಗಳು ಮೆಟೀರಿಯಲ್ಲು ನನಗೆ ಅರ್ಥವಾಗಲ್ಲ. ದಯವಿಟ್ಟು ಏನು ಮಾಡಬಹುದು ಅಂತ ಹೇಳಿ. ಆಸ್ಪತ್ರೆ ಲೆಕ್ಕದಲ್ಲಿ ಬಂದಿರೋ ಬಿಲ್ಲುಗಳು ಬೋಗಸ್ ಬಿಲ್ಲುಗಳು, ಅದಕ್ಕೆ ಪೇಮೆಂಟು ಅಂತ ಲೆಕ್ಕದಲ್ಲಿ ತೋರಿಸಿದ್ದೀವಿ. ದುಡ್ಡು ರೆಡ್ಡಿ ವಾಪಸ್ ಬಂದಿದೆ. ಅದು ಹೇಗೆ? ಅದು ಪ್ರೂವ್ ಆದರೆ ರೆಡ್ಡಿಯವರು ಸಿಕ್ಕಾಕೋತಾರೆ. ಪ್ರೂವ್ ಮಾಡೋದು ಹೇಗೆ? ನೀವು ಮಾಡೋಕ್ಕಾಗಲ್ಲ. ಅದಕ್ಕೆ ಬಿಲ್ ಕೊಟ್ಟವ್ರು ಎನ್ಕ್ವೈರಿ ಆಗಬೇಕು, ಬ್ಯಾಂಕ್ ಖಾತೆಗಳ ವೆರಿಫಿಕೇಷನ್ ಆಗಬೇಕು, ಅದನ್ನು ಪೊಲೀಸ್ನವ್ರು ಮಾಡಬೇಕು, ಇಲ್ಲ ಯಾವುದಾದ್ರೂ ಸರ್ಕಾರಿ ಸಂಸ್ಥೆ ಮಾಡಬೇಕು. ಅವ್ರು ಯಾಕೆ ಮಾಡ್ತಾರೆ? ಯಾರಾದರೂ ದೂರು ಕೊಡಬೇಕು. ಯಾರು ಕೊಡಬೇಕು? ಬಿಲ್ಗಳು ಕಾಪಿ ಬೇಕಾದರೂ ಕೊಡ್ತೀನಿ, ಹೇಗೆ ಪೇಮೆಂಟ್ ತೋರಿಸಿದ್ದಾರೆ ಮತ್ತು ಅದು ಹೇಗೆ ವಾಪಸ್ ಬಂತು ಅನ್ನೋದನ್ನು ಬರೆದು ಕೊಡ್ತೀನಿ. ವಿದ್ಯಾವಂತರು ನೀವು, ನಿಮಗೂ ಅರ್ಥವಾಗದ್ದು ಏನಿದೆ, ಯಾರಿಗೂ ತೋರಿಸಿದ್ರೆ ವಿಚಾರಣೆ ಆಗುತ್ತೋ ಅವ್ರಿಗೆ ಕೊಡಿ. ಸತ್ಯ ಹೊರಗೆ ಬಂದರೆ ಎಲ್ರಿಗೂ ಸುಖ. ರೆಡ್ಡಿಗೆ ತೊಂದರೆ ಆಗುತ್ತೆ. ಪ್ರೊಫೆಷನಲ್ ಎಥಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಎಥಿಕ್ಸ್ ಅನ್ನೋದು ಬದುಕಿನ ಕಾನ್ಸೆಪ್ಟ್ ಅಲ್ವಾ? ಬರೀ ಪ್ರೊಫೆಷನ್ನಿಗೆ ಮಾತ್ರ ಸಂಬಂಧಪಟ್ಟಿದ್ದ? ಬೆಂಕಿ ಹಾಕಿರೋದು ಯಾರೋ, ಆಜ್ಯ ಸುರಿತಿರೋದು ಇನ್ಯಾರೋ, ಹೊಗೆ, ನಮಗಿಲ್ಲಿ ಉಸಿರು ಕಟ್ಟಿ ಕೆಮ್ಮು, ಇಷ್ಟು ದಿವಸ ಮೂಗು ಮುಚ್ಕೊಂಡು ಸಹಿಸ್ಕೊಂಡಿದ್ದಾಯ್ತು, ಇನ್ನಾಗಲ್ಲ. ಬೆಂಕಿ ಆರಿಸ್ಬೇಕು, ಇಲ್ಲ ಆಜ್ಯ ಸುರಿಯೋದನ್ನು ನಿಲ್ಲಿಸ್ಬೇಕು. ಅದೂ ಆಗಿಲ್ಲ ಅಂದರೆ ಉರಿಯೋ ಕ್ರಿಯೆಗೆ ನಾವು ಸಹಕಾರ ಕೊಟ್ಟು ಆದಷ್ಟು ಬೇಗ ಎಲ್ಲ ಉರಿದು ಬೂದಿ ಆಗೋ ಹಾಗೆ ಮಾಡಬೇಕು. ಅದು ನೆಮ್ಮದಿ. ನನ್ನ ಪಾಡಿಗೆ ನಾನಿರ್ತೀನಿ, ನಿಮ್ಮ ಪಾಡಿಗೆ ನೀವಿರಿ ಅಂತೀರಾ? ಹ್ಞೂ. ಧರ್ಮ ಕಟ್ಕೊಳ್ಳೋ ಸುಲಭ, ಬಿಡೋ ಸುಲಭ ಅಲ್ಲ. ಅಂದರೆ ನೀವು ನಮ್ಮನ್ನು ಬೇಡ ಅಂದರು, ನಾವು ನಿಮ್ಮನ್ನು ಬಿಡಬೇಕಲ್ಲ. ವ್ಯಾಮೋಹ ಇರಬಾರ್ದು, ನಾನು ಹೇಳ್ತೀನಿ. ಅಂದ್ರೇನು? ಹುಳುಕಲ್ಲು ಯಮಿಯಾತನೆ, ರಾತ್ರಿ ನಿದ್ದೆ ಬರೋಲ್ಲ, ಬೆಳಿಗ್ಗೆ ಡಾಕ್ಟ್ರು ಕಿತ್ತರೆ ಅದನ್ನು ಕೈಲಿಟ್ಕೊಂಡು ನೋಡ್ತೀವಿ,
ಅಷ್ಟು ವ್ಯಾಮೋಹ ಇರಲೇಬೇಕು. ಇಲ್ಲ ಅಂದರೆ ಮನುಷ್ಯ ಸತ್ತೋಗ್ತಾನೆ. ತಪ್ಪು ತಿಳ್ಕೋಬೇಡಿ, ನಿಮ್ಮದು ಸಾನೆ ಆಗೋಯ್ತರ. ನಮ್ಮ ಕಣ್ಣು, ನಮ್ಮ ಮೂಗು, ನಮ್ಮ ದೇಹ, ವ್ಯಾಮೋಹ ಇರಲೇಬೇಕು. ಇಲ್ಲ ಅಂದರೆ ಅದೆಲ್ಲ ಸುಳ್ಳು. ಆರೋಗ್ಯ ನೆಟ್ಟಿಗಿದ್ದು ದೇಹದಲ್ಲಿ ನೋವು ಕಡಿಮೆ ಇದ್ರೆ ಭಗವಂತನ ಧ್ಯಾನ, ಜ್ಞಾನಾರ್ಜನೆ ಇವೆಲ್ಲ. ಇಲ್ಲ ಅಂದ್ರೆ ಗಮನ ಎಲ್ಲ ನೋವಿನ ಮೇಲೆ ಇರುತ್ತೆ. ಬತ್ತೀನಿ ಅಂದಿದ್ವಿ, ಅದಕ್ಕೆ ಇನ್ವಿಟೇಷನ್ ಆಗಿ ಹೆಸರು ಹಾಕ್ಸಿದ್ದು. ಮಠಕ್ಕೆ ಕಾಂಪೌಂಡ್ ಗೇಟು ಹಾಕಿಸ್ತೀನಿ ಅಂತಂದಿದ್ರಿ. 40 ಎಕರೆ ಹುಡುಗಾಟ್ವ? ಅದಕ್ಕೆ ನಿಮ್ಗೆ ಹೇಳಿದ್ದು. ಎಲ್ಲಿಂದ ತರವ? ಈಗ ಆಸ್ಪತ್ರೆ ಖರ್ಚಾಗಿದೆ 6-8 ಕೋಟಿ ಅಂತ ನೀವಂತೀರಿ, 10-12 ಕೋಟಿ ಅಂತ ನಮಗ್ ಗೊತ್ತಾಗಿರೋದು. ಕಷ್ಟಪಟ್ಟು ದುಡ್ದಿರೋದು ಅಲ್ಲ ಕದ್ದದ್ದಯ್ಯ, ನಿಮ್ಗೆ ಯಾಕೆ ಕೊಡ್ಬೇಕು? ಬೇಡ, ನಾವ್ ಯಾಕೆ ಬರ್ಬೇಕು? ಮಠಕ್ಕೆ ಕಾಂಪೌಂಡ್ ಹಾಕ್ಸಿದ್ರೆ ನೀವೇನು ಧರ್ಮಕ್ಕೆ ಹಾಕಿಸ್ತಿರ್ಲಿಲ್ಲ. ನಾವು ಪ್ರವಚನಕ್ಕೆ ಕೂತ್ರೆ ಸೇರ್ತಾರೆ 1-2 ಸಾವಿರ ಜನ. ಜನ ಬೇಕು ನಿಮಗೆ ನಿಮ್ಮ ಸಂಸ್ಥೆಗಳನ್ನ ನಡೆಸೋಕೆ. ನಿಮ್ಮ ಛತ್ರ, ನಿಮ್ಮ ಕಾಲೇಜು, ನಿಮ್ಮ ಆಸ್ಪತ್ರೆ, ಇವುಗಳಲ್ಲಿ ವ್ಯಾಪಾರ ಆಗೋಕೆ. ಆಯ್ತು ಬಿಡಿ, ಇನ್ ಮುಂದಕ್ಕೆ ಅದು ಬೇಡ. ಅಂದ್ರೆ ಇನ್ ಮುಂದಕ್ಕೆ ನಿಮ್ ದಾರಿ ನಿಮಗೆ, ನಂದು ನನಗೆ. ನನ್ನ ಬದುಕು ನಾನು ನಡೆಸ್ಕೋತೀನಿ, ನಿಮ್ಮ ಧರ್ಮ ನಿಮ್ಗಿರ್ಲಿ. ನನ್ನ ಪಾಡಿಗೆ ನಾನಿರ್ತೀನಿ, ನಿಮ್ಮ ಪಾಡಿಗೆ ನೀವಿರಿ ಅಂತೀರಾ? ಹ್ಮ್. ಧರ್ಮ ಕಟ್ಕೊಳ್ಳೋ ಸುಲಭ, ಬಿಡೋ ಸುಲಭ ಅಲ್ಲ. ಅಂದ್ರೆ ನೀವು ನಮ್ಮನ್ನ ಬೇಡ ಅಂದ್ರು, ನಾವು ನಿಮ್ಮನ್ನ ಬಿಡಬೇಕಲ್ಲ. ಮಠಕ್ಕೆ ಮೊದಲ ಶಿಷ್ಯರು ನೀವು. ನೆನಪಿದೆಯಾ ಮೊದಲ 1,001 ರೂಪಾಯಿ ಡೊನೇಷನ್ ಕೊಟ್ಟವರು ನೀವು? ಆಗೆಲ್ಲ ನಾವಿಬ್ರು ಇದೇ ಗುಡ್ಡದ ಮೇಲೆ ಕೂತು ಭವಿಷ್ಯದ ಕನಸು ಕಂಡಿದ್ದಿದೆ. ಮುಗಿತು ಬಿಡಿ, ಇಷ್ಟು ದಿನ ನೀವು ನಿಮ್ಮ ಸಂಯಮದಾಗಿದ್ದಿರಿ, ನಾವು ನಡ್ಸ್ಕೊಂಡು ಹೋಯ್ತಿದ್ದು, ಇನ್ನು ಮುಂದಕ್ಕೆ ಬೇಡ್ರ. ಜನ ಕೇಳ್ತಾರೆ ರೆಡ್ಡಿಗಳು ಯಾಕೆ ಇಲ್ಲಿಗೆ ಬರೋದನ್ನ ನಿಲ್ಲಿಸಿದ್ರು ಅಂತ. ಏನು ಹೇಳೋದು ಹೇಳಿ, ಅವ್ರಿಗೆ ನಮ್ಮ ಆಶೀರ್ವಾದದ ಭಾಗ್ಯ ಇಲ್ಲ ಅಂತ. ತಪ್ಪು ತಿಳ್ಕೊತಾರೆ ಜನ, ನಮಗೆ ನಿಮ್ಮನ್ನ ಹಿಡಿದಿಟ್ಕೊಳ್ಳೋ ಚೈತನ್ಯ ಇಲ್ಲ ಅಂತ. ಮನುಷ್ಯರು ತಪ್ಪು ಮಾಡ್ತಾರೆ, ಎಷ್ಟೇ ಶಿಸ್ತಿನಿಂದ ಇದ್ರೂ ಮನಸ್ಸು ಒಮ್ಮೊಮ್ಮೆ ಅಡ್ಡದಾರಿ ಹಿಡಿಯುತ್ತೆ. ಸ್ಕೂಲ್ ಆಯಿತು, ಕಾಲೇಜ್ ಆಯಿತು, ದೇವಸ್ಥಾನ ಆಯಿತು, ಆಸ್ಪತ್ರೆ ಆಯಿತು, ಛತ್ರ ಆಯಿತು, ಆಸ್ತಿ ಸೇರ್ತಿದ್ದಾಗೆ, ಸಂಪಾದನೆ ಜಾಸ್ತಿ ಆದಾಗೆ ನಾನೇ ದೇವರು ಅನಿಸುತ್ತೆ. ನಿಮಗೂ ಇವಾಗ ಹಾಗೆ ಅನ್ನಿಸ್ತಾ ಇದೆ. ಬಿಟ್ಟರೆ ಧರ್ಮ ಬೋಸೋರು ನಾವು ತಪ್ಪು ಮಾಡಿದಾಗತ್ತೆ. ಪಾಪಿ ತಾನಾಗ್ತಾನೆ ಯಾವತ್ತೂ ಪ್ರಾಯಶ್ಚಿತ್ತದ ಹಾದಿ ಹುಡುಕೊಂಡು ಬರೋದಿಲ್ಲ. ಧರ್ಮ ಬೋಸೋರು ನಾವು ಹಿಡ್ಕೊಂಡು ಬರಬೇಕಾಗುತ್ತೆ. ತಾವು ಬರೋಲ್ಲ ಅಂತೀರಿ ಮಠಕ್ಕೆ, ಬಿಟ್ಟರೆ ಕರ್ತವ್ಯ ಲೋಪ ಆಗುತ್ತೆ, ನಾವು ಬಿಡೋಲ್ಲ. ಎದುರಿಸ್ತಿದ್ದೀರಾ? ಇಲ್ಲಿ ಬಾ ಅಂತ ಹೇಳಿದ್ವಾ ನಾವು? ಇಲ್ಲ, ಆದರೂ ಬಂದ್ರಿ. ಹೆದರ್ತೀರಿ ಅದಕ್ಕೆ ಬಂದ್ರಿ. ಹೇಳೋಗವ ಅಂತ ಬಂದಿದ್ದು. ನಾಳೆಯಿಂದ ಕೆಲಸ ಶುರು ಮಾಡಿಸಿ, ಇನ್ನು 15 ದಿವಸ ಕೆಲಸ ಮುಗಿಬೇಕು. ಆಗಕ್ಕಿಲ್ಲ, ನಿಮ್ಮ ದಾರಿ ನಿಮ್ಮದು, ನನ್ನ ದಾರಿ ನಂದು. ಜಾತ್ರೆ ಅಂದರೆ 1/2 ಊರಿಗೆ ಸೇರುತ್ತೆ. ಕ್ಯಾಬಿನೆಟ್ ರ್ಯಾಂಕ್ನ 4 ಜನ ದಿನ ಬೆಳಗ್ಗೆ ಉಸಿರಾಟ ಕಲಿಯೋಕೆ ಇಲ್ಲಿ ಬರ್ತಾರೆ. HOD ಮೇಡಮ್ಮು ತಿಂಗಳಿಗೆ 2 ವಿಸಿಟ್ಟು. ನಮ್ಮ ಕಡೆ ಇದ್ರೆ, ನಮ್ಮ ಜೊತೆ ಗುರುತಿಸ್ಕೊಂಡ್ರೆ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಅವ್ರಿಗೆ ಸುಲಭ. ಧರ್ಮದ ಬೋಧನೆಗೆ ಕೂತಿರೋದು ಅದೇ ಬಟ್ಟೆ ಬರೇ ಭಾವ. ಆದರೆ ಬಂದವ್ರು ಯಾರು ಧರ್ಮದ ದಾರಿ ಅರಿವಿಗೆ ಬರೋಲ್ಲ ಅಂತ ಗೊತ್ತಿದೆ. ಕಾಂಪೌಂಡ್ ಗೇಟು ಹಾಕ್ಸಿ. ಹಾಕ್ಸದೇ ಇದ್ರೆ HOD ಹೇಳ್ತೀವಿ, ಅವರು ಇನ್ಯಾದೋ ಅಧಿಕಾರಿಗಳಿಗೆ ಹೇಳ್ತಾರೆ, ಅವರು ನಿಮ್ಮ ಬೆನ್ನತ್ತಿ ಕೆಲಸ ಮಾಡಿಸ್ತಾರೆ. ನೀವಾಗೇ ಮಾಡಿದ್ರೆ ಖರ್ಚು ಕಮ್ಮಿ, ಅವನ ಮೂಲಕ ಮಾಡಿದ್ರೆ ಅವನು ಇದ್ರ ಜೊತೆಗೆ ಅವನ ಮನೆಗೂ ಹಾಕಿಸ್ಕೊಂತಾನೆ ಕಾಂಪೌಂಡ್. ಬರ್ತೀನಿ. ಅವತ್ತಂದ್ರಂತೆ ಧರ್ಮ ಮಾರ್ತೀನಿ ಅಂತ. ಹೌದು, ನಾನು ಧರ್ಮ ಮಾರ್ತೀನಿ. ಅದೇನೋ ನನಗಂತೂ ಸ್ಪಷ್ಟವಾಗಿ ಗೊತ್ತಿಲ್ಲ, ನನ್ನಲ್ಲಿ ಇದೆ ಅನ್ನೋ ನಂಬಿಕೆ ಜನಕ್ಕೆ. ಇಲ್ಲಿ ಬರ್ತಾರೆ, ಕೂರ್ತಾರೆ, ಸಿಕ್ತು ಅನ್ಕೊಂತಾರೆ, ಬೆಲೆ ತೆತ್ತು ಹೋಗ್ತಾರೆ. ಅದೇನು ಸಿಕ್ತು ನನಗಂತೂ ಗೊತ್ತಿಲ್ಲ.
ರೋಗವೇ ಇಲ್ಲದಂತಹ ಸಮಯ ಬಂದು ಆಸ್ಪತ್ರೆಗಳು ಮುಚ್ಚಬೇಕಾಗಬಹುದು. ನನ್ನಂಥವನ್ ಮಠ ಮುಚ್ಚೋಕ್ಕೆ ಪಾಪಿಗಳೇ ಇಲ್ಲದಂತಹ ಸಮಯ ಬರಬೇಕು. ನಿಮ್ಮದು ನಿಲ್ಲಬಹುದು, ನನ್ನದು ನಡೆಯುತ್ತೆ. ನನ್ನ ಪೂರ್ವಾಶ್ರಮದ ಬಗ್ಗೆ ಲೇವಡಿ ಮಾಡಿದ್ರಿ ಅಂತಂದ್ರು. ದಯವಿಟ್ಟು ಬೇಡ. ಪೂರ್ವಾಶ್ರಮದಲ್ಲಿ ನಾನು ಮಚ್ಚಿಡಿದು ಅಲೆದಾಡಿದ್ದಿದೆ. ಅದಕ್ಕೆ ಬಿದ್ದರೆ ನಿಮ್ಮನ್ನ ನಿಮ್ಮ ಪೂರ್ವಾಶ್ರಮಕ್ಕೆ ಕಳಿಸೋ ಚೈತನ್ಯನೂ ಇದೆ. ಸೆಕೆಂಡ್ ಹ್ಯಾಂಡ್ ಸೈಕಲ್ಲು ದಯವಿಟ್ಟು ಬೇಡ. ಭಾವಗಳ ನೋವು ನರಿವುಗಳ ರಿಂಗಣ ಚಿರಂತನಾ.